स्टूडेंट्स इधर 2016 क्वेश्चन पेपर बीकॉम के इंट्रिंसिक वैल्यू अथवा नेट एसेट वैल्यू मेथडल्ले केळिदाने 6 मार्क्स के क्वेश्चन ओद बिडतीनि फॉलोइंग इज द बैलेंस शीट ऑफ ए लिमिटेड कंपनी एज अ 31st मार्च 2016 कैलकुलेट वैल्यू ऑफ इक्विटी शेयर अंडर नेट एसेट मेथड टेकिंग द फॉलोइंग डाटा इंटू कन्सिडरेशन अंत हेळिदाने डिबेंचर इंटरेस्ट इज ड्यू फॉर 2 इयर्स अंत हेळिदाने नोडु ಡಿಬೆಂಚರ್ ಗೆ ಎರಡು ವರ್ಷ ಇಂಟ್ರೆಸ್ಟ್ ಬಾಕಿ ಉಳಿಸ್ಕೊಂಡಿದ್ದೀವಿ ಅಲ್ಲಿಗೆ ಡಿಬೆಂಚರ್ಸ್ ಅಮೌಂಟ್ ಕೊಡಬೇಕು ಅವ್ರಿಗೆ ಬಡ್ಡಿನೂ ಕೊಡಬೇಕಾಗುತ್ತೆ ಅದು ಔಟ್ ಸೈಡ್ ಲಯಬಿಲಿಟಿನೇ ಆಗುತ್ತೆ ಕರೆಕ್ಟ್ ಕರೆಂಟ್ ಅಸೆಟ್ಸ್ ಇನ್ಕ್ಲೂಡ್ ಬುಕ್ ಡೆಬ್ಟ್ಸ್ ಆಫ್ ವಿಚ್ 10,000 ವರ್ ಬ್ಯಾಡ್ ನೋ ಪ್ರಾವಿಷನ್ ಮೇಡ್ ಇನ್ ದಿಸ್ ರಿಗಾರ್ಡ್ ಅಂತ ಹೇಳ್ತಾರೆ ನಮಗೆ ಡೆಟಾರ್ಸ್ ಇದಾರಲ್ವಾ ಆ ಡೆಟಾರ್ಸ್ ಎಲ್ಲಿ ಡೆಟಾರ್ಸ್ ಇಲ್ವಾ ಅಲ್ವಾ ಈ ಪ್ರಾಬ್ಲಮ್ ಅಲ್ಲಿ ಹೌದಾ ಆದ್ರೆ ಅಲ್ಲಿ ಏನ್ ಹೇಳಿದಾನೆ ಕರೆಂಟ್ ಅಸೆಟ್ಸ್ ಇನ್ಕ್ಲೂಡ್ ಎ ಬುಕ್ ಡೆಟ್ ಅಂದ್ರೆ ಡೆಟಾರ್ಸ್ ಅಂತ ಹೇಳಿ ಕರೆಂಟ್ ಅಸೆಟ್ಸ್ ಅಲ್ಲಿ ಡೆಟಾರ್ಸ್ ಇದಾರಂತೆ ಆ ಎಷ್ಟೋ ಅಮೌಂಟ್ ಡೆಟಾರ್ಸ್ ಅಲ್ಲಿ 10,000 ರೂಪಾಯಿಯಷ್ಟು ಯಾವನೋ ಕೊಡದ ಹಾಗೆ ಕಸ್ಟಮರ್ ಓಡೋಗ್ಬಿಟ್ಟಿದ್ದಾರೆ ಆ ಲಾಸ್ ಅನ್ನ ಬ್ಯಾಡ್ ಡೆಟ್ಸ್ ಅನ್ನ ನಮಗೆ ಬರಬೇಕಾಗಿರೋ ದುಡ್ಡು 10,000 ರೂಪಾಯಿ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಅಸೆಟ್ ಕರೆಂಟ್ ಅಸೆಟ್ ಅಲ್ಲಿ 10,000 ರೂಪೀಸ್ ಏನ್ ಮಾಡ್ಬೇಕು ನಾವು ಮೈನಸ್ ಮಾಡಬೇಕಾಗುತ್ತೆ There was an outstanding liability of 8,000. ಯಾವುದೋ ಒಂದು 8,000 ರೂಪಾಯಿ ಇದು ಸಾಲ ಕೊಡ್ಬೇಕಂತೆ ಆ ಕೊಡ್ಬೇಕಾಗಿರೋ 8,000 ರೂಪಾಯಿ ಸಾಲನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ತಿಲ್ಲ ಅನ್ರೆಕಾರ್ಡೆಡ್ ಲಯಬಿಲಿಟಿ ಆಗುತ್ತೆ ಇನ್ನು ಬ್ಯಾಲೆನ್ಸ್ ಶೀಟ್ ಅಲ್ಲಿ 10,000 8% ಪ್ರಿಫರೆನ್ಸ್ ಶೇರ್ಸ್ 10 each 30,000 ಈಕ್ವಿಟಿ ಶೇರ್ಸ್ 10 each ಡಿಬೆಂಚರ್ ರಿಡಕ್ಷನ್ ಫಂಡ್ 6% ಡಿಬೆಂಚರ್ಸ್ ಡಿಪ್ರಿಸಿಯೇಷನ್ ಫಂಡ್ ಕರೆಂಟ್ ಲಯಬಿಲಿಟೀಸ್ ಫಿಕ್ಸ್ಡ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್ ಪ್ರಾಫಿಟ್ ಅಂಡ್ ಲಾಸ್ ನಾನು ಆವಾಗ್ಲೇ ಹೇಳಿದ್ದೆ ಅಸೆಟ್ಸ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಯಾವ್ಯಾವ ತಗೋಬಾರ್ದು ಅಂತ ಹೇಳಿದ್ದೆ ಪ್ರಿಲಿಮಿನರಿ ತಗೋಬಾರ್ದು ಡಿಸ್ಕೌಂಟ್ ಆನ್ ಇಶ್ಯೂ ತಗೋಬಾರ್ದು ಪ್ರಾಫಿಟ್ ಅಂಡ್ ಲಾಸ್ ತಗೋಬಾರ್ದು ಕರೆಕ್ಟಾ ಹೇಳಿದ್ನೆಲ್ಲ ಹೇಳಿದ್ದೆ ಹಾಗಾದ್ರೆ ಫಸ್ಟ್ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದ್ಯಪ್ಪ 4 lakhs ಕರೆಕ್ಟಾ ಇದಕ್ಕೇನು ಅಡ್ಜಸ್ಟ್ಮೆಂಟ್ ಇಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಗಿರುತ್ತೆ ಕರೆಂಟ್ ಅಸೆಟ್ಸ್ ನೋಡಿ ಕರೆಂಟ್ ಅಸೆಟ್ಸ್ ಒಟ್ಟು ಎಷ್ಟಿದ್ಯಪ್ಪ ನಮ್ಮ ಹತ್ರ ಅದರಲ್ಲಿ 10,000 ರೂಪಾಯಿ ಏನಾಗಿದೆ ಅಂತಪ್ಪ ಬ್ಯಾಡ್ ಡೆಟ್ಸ್ ಆಗಿದೆ ಕರೆಕ್ಟಾ ಬ್ಯಾಡ್ ಡೆಟ್ಸ್ 10,000 ಅಲ್ಲಿಗೆ ಒಟ್ಟು ಎಷ್ಟಾಯ್ತು 2,40,000 ಆಯ್ತು ಅಲ್ಲಿಗೆ ಇದೆಷ್ಟಾಯ್ತು 6,60,000 ಆಯ್ತು ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಔಟ್ ಸೈಡ್ ಲಯಬಿಲಿಟೀಸ್ ಅದರಲ್ಲಿ ಮೊದಲನೇ ಏನು 6% ಡಿಬೆಂಚರ್ಸ್ 1 lakh ಅಂತ ಇದೆ ಕರೆಕ್ಟಾ ಹಾಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಿದ್ರೆ ಇಂಟ್ರೆಸ್ಟ್ ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ 1 lakh ಮೇಲೆ ಪ್ರತಿ ವರ್ಷ ಅವ್ರಿಗೆ ಎಷ್ಟು ಪರ್ಸೆಂಟ್ ಕೊಡಬೇಕು 6% ಕೊಡ್ಬೇಕು ಕರೆಕ್ಟಾ ಎಷ್ಟು ವರ್ಷ ಬಾಕಿ ಇದೀವಂತೆ 2 ವರ್ಷ ಬಾಕಿ ಇದೆ 1 lakh ಮೇಲೆ 6% 6,000 ಒಂದು ವರ್ಷಕ್ಕೆ 2 ವರ್ಷಕ್ಕೆ ಎಷ್ಟಾಗುತ್ತೆ 12,000 ರೂಪಾಯಿ ಕರೆಕ್ಟೇನಪ್ಪ ಕರೆಕ್ಟೇ ಇಲ್ಲ ಕರೆಕ್ಟ್ ಹಾಗೆ ಡಿಪ್ರಿಸಿಯೇಷನ್ ಫಂಡ್ ಅಂತ ಇದೆ ಇದನ್ನು ಕೂಡ ಮೈನಸ್ ಮಾಡಿ ಆದ್ರೆ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅನ್ನ ಮೈನಸ್ ಮಾಡಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಅದು ಪ್ರಾಫಿಟ್ ಅಲ್ಲಿ ಡಿಬೆಂಚರ್ಸ್ ಕೊಡಬೇಕು ಅಂತ ಎತ್ತಿಡ್ತಾ ಇರತಕ್ಕಂತ ದುಡ್ಡು ಅರ್ಥ ಆಗ್ತದ್ಯಾ ಡಿಪ್ರಿಸಿಯೇಷನ್ ಫಂಡ್ ಅಂತ ಹೇಳಿದ್ರೆ ಅಸೆಟ್ ಅಲ್ಲಿ ಡಿಪ್ರಿಸಿಯೇಷನ್ ಕಡಿಮೆ ಆಗ್ತಾ ಇರೋದನ್ನ ನಾವು ಒಂದ್ ಕಡೆ ಎತ್ತಿಟ್ಕೊಂಡು ಅಸೆಟ್ ಹೋಗಿದ ತಕ್ಷಣ ಇನ್ನೊಂದು ಅಸೆಟ್ ಅನ್ನ ಪರ್ಚೇಸ್ ಮಾಡ್ತೀವಿ ಅದಕ್ಕೋಸ್ಕರ ಓಕೆನಾ ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ 50,000 ಹಾಗೆ ಔಟ್ ಸ್ಟ್ಯಾಂಡಿಂಗ್ ಲಯಬಿಲಿಟಿ ಅಂತ ಬ್ಯಾಲೆನ್ಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ಎಷ್ಟದೆ 8,000 ಇದೆ ಅಷ್ಟು ಬಿಟ್ರೆ ಇನ್ನೇನೋ ಇದೆಯಾ ಇನ್ನೇನು ಇಲ್ಲ ಹಾಗಾದ್ರೆ ಟೋಟಲ್ ಮಾಡಿದ್ರೆ 3,90,000 ಆಯ್ತು ಇದ್ರಲ್ಲಿ ಏನ್ ಮೈನಸ್ ಮಾಡ್ಬೇಕು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ
ಮೈನಸ್ ಮಾಡಬೇಕು ಎಷ್ಟಿದೆ 1 ಲಕ್ಷ ಇದೆ ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 10000 1 ಲಕ್ಷ ಅಪ್ಪ 10000 ಪ್ರಿಫರೆನ್ಸ್ ಶೇರ್ಸ್ ಆಫ್ 10 ಈಚ್ ಓಕೆನಾ ಅಲ್ಲಿಗೆ 2,90,000 ಇದೇನಿದು ನೆಟ್ ಅಸೆಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗುತ್ತೆ ಕರೆಕ್ಟಾ ಈಗ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ಸ್ ಟು ನೆಟ್ ಅಸೆಟ್ ಡಿವೈಡೆಡ್ ಬೈ ನಂಬರ್ ಆಫ್ equity shares 2,90,000 ಎಷ್ಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇದ್ದಾರೆ 30,000 ಇದ್ದಾರೆ ಅಲ್ಲಿಗೆ ಎಷ್ಟು ಬರುತ್ತೆ 9.67 ಪರ್ ಶೇರ್ ಆಗುತ್ತೆ ಅಲ್ಲಿಗೆ ಮಾರ್ಕೆಟ್ ಪ್ರೈಸ್ ಬರೀ 9.67 ರೂಪಾಯಿ ಇದೆ ಆದ್ರೆ ನಾವು ಇಶ್ಯೂ ಮಾಡಿರ್ತಕ್ಕಂಥದ್ದು ಒಂದು ಶೇರ್ಗೆ 10 ರೂಪಾಯಿ ಲಾಸ್ ಆಗ್ತಾ ಇದೆ ಹೌದಾ ಕೊಂಡ್ಕೊಳ್ಳೋರ್ಗೆ ಸೇಲ್ ಪರ್ಚೇಸ್ ಮಾಡೋರ್ಗೆ ಲಾಭ ಆದ್ರೆ ಸೇಲ್ ಮಾಡೋರ್ಗೆ ಏನಾಗುತ್ತೆ ಲಾಸ್ ಆಗುತ್ತೆ ಸೊ ಸೇಲ್ ಮಾಡೋರು ಇನ್ನೊಂದ್ ಸ್ವಲ್ಪ ದಿನ ಇದ್ದು ಸೇಲ್ ಮಾಡೋದ್ರೆ ಒಳ್ಳೆ ಅರ್ಥ ಆಯ್ತಾ ಇಲ್ಲಿ ನಾವು ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಏನನ್ನ ತಗೊಂಡಿಲ್ಲ ನೋಡಿ ಡಿಬೆಂಚರ್ಸ್ ಅಂದ್ರೆ ಏನು ನಮ್ ಕಂಪನಿಗೆ ದುಡ್ಡು ಬೇಕು ಶೇರ್ಸ್ ಅಲ್ಲಿ ಆಲ್ರೆಡಿ ಇಶ್ಯೂ ಮಾಡ್ಬಿಟ್ಟಿದೀವಿ ಬ್ಯಾಂಕ್ ಅಲ್ಲಿ ಸಾಲ ಕೊಡ್ತಾ ಇಲ್ಲ ಅಥವಾ ಆಲ್ರೆಡಿ ತಗೊಂಡ್ಬಿಟ್ಟಿದೀವಿ ಓಕೆನಾ ಬ್ಯಾಂಕ್ ಗಿಂತಲೂ ಕಡಿಮೆ ಬಡ್ಡಿ ಬರ್ತಕ್ಕಂಥದ್ದು ಎಲ್ಲದೂ ಇದೆಯಾ ಆಗ ಪಬ್ಲಿಕ್ ನಾವೇನ್ ಮಾಡ್ತೀವಿ ನೋಡಪ್ಪ ನಾವು ಡಿಬೆಂಚರ್ ಬಾಂಡ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೀವಿ ಯಾರಾದರೂ ಇಷ್ಟ ಇರೋರು ನಮ್ಮ ಕಂಪನಿನಲ್ಲಿ ಡಿಬೆಂಚರ್ಸ್ ನ ಬಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಡಿಬೆಂಚರ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ 6% ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಬ್ಯಾಂಕ್ ಅಲ್ಲಿ ಹೋದ್ರೆ ಬರೀ 5% ಕೊಡ್ತಾರೆ ನಾವು 6% ಕೊಡ್ತೀವಿ ಬನ್ನಿ ಅಂತ ಹೇಳ್ತಾರೆ ಅರ್ಥ ಆಗ್ತಿದ್ಯಾ ಆವಾಗ ನಾವೇನ್ ಮಾಡ್ತೀವಿ ಒಂದ್ 10 ವರ್ಷಕ್ಕೆ ಅಂತ ಒಂದು 1 ಕೋಟಿ ರೂಪಾಯಿ ಪಬ್ಲಿಕ್ ಇಂದ ತಗೊಳ್ತೀವಿ ಅವ್ರಿಗೆ 1 ಕೋಟಿ ರೂಪಾಯಿ ಮೇಲೆ ಪ್ರತಿ ವರ್ಷ 6% ಬಡ್ಡಿ ಕೊಡ್ತಾರೆ ಇಂಟ್ರೆಸ್ಟ್ ಕೊಡ್ತಾರೆ ಅದೇ ತರ ಆ ಕಂಪನಿನಲ್ಲಿ ಬರ್ತಕ್ಕಂತ ಲಾಭದಲ್ಲಿ ನಾವು ಒಂದ್ ಸ್ವಲ್ಪ ಸ್ವಲ್ಪ ಅಮೌಂಟ್ ಆಫ್ ಪ್ರಾಫಿಟ್ ಅನ್ನ ಒಂದ್ ಕಡೆ ಎತ್ತಿಡ್ತಾ ಇರ್ತೀವಿ ಯಾಕೆ ಅಂದ್ರೆ 10 ವರ್ಷ ಆದ್ಮೇಲಿಂದ 1 ಕೋಟಿ ರೂಪಾಯಿ ವಾಪಸ್ ಮಾಡ್ಬೇಕು ತಾನೆ ಡಿಬೆಂಚರ್ಸ್ ಗೆ ಮಾಡಬೇಕು ಪ್ರಾಫಿಟ್ ಅಲ್ಲಿ ಎತ್ತಿಟ್ಟಿರೋದ್ರಿಂದ ಆ ದುಡ್ಡೆಲ್ಲ ಯಾವ್ದೋ ಒಂದು ಅಸೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ನಾವು ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅನ್ನ ಯಾವುದೇ ಕಾರಣಕ್ಕೂ ತಗೊಳ್ಳೋದು ಅರ್ಥ ಆಯ್ತಾ ಎಲ್ಲರಿಗೂ ಆಶ್ಚರ್ಯಪ್ಪ ಇನ್ನು ಬರ್ಬೋದು